ಪಾಠ ಎರಡು ಟ್ರೂ ಫ್ರೆಂಡ್ಶಿಪ್ ಅನ್ನುವಂಥ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಅದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನ್ಯೂ ವರ್ಡ್ಸ್ ಮೀನಿಂಗ್ಗಳನ್ನು ಕೂಡ ನಾವು ಇವತ್ತು ತಿಳಿದುಕೊಳ್ಳೋಣ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಟ್ರೂ ಫ್ರೆಂಡ್ಶಿಪ್ ಈ ಒಂದು ಸ್ಟೋರಿಯನ್ನು ತಿಳಿದುಕೊಳ್ಳಿ ನ್ಯೂ ವರ್ಡ್ಸ್ಗಳನ್ನು ಕಲಿತುಕೊಳ್ಳಿ ಹಾಗೆ ಬರೆದುಕೊಳ್ಳಿ ಸರಿನಾ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ವಾರ್ಮಪ್ ಆ್ಯಕ್ಟಿವಿಟಿಯಲ್ಲಿ ಬರುವಂತಹ ಟಾಸ್ಕ್ ಎ ಟಾಸ್ಕ್ ಬಿ ಅನ್ನು ನಾವು ಈಗಾಗಲೇ ನೋಡಿದ್ದೇವೆ ಅಷ್ಟೇ ಅಲ್ಲದೆ ಕೃಷ್ಣ ಆ್ಯಂಡ್ ಸುಧಾಮ ಈ ಒಂದು ಸ್ಟೋರಿಯನ್ನು ಕೂಡ ನಾವು ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಅದರಲ್ಲಿ ಬರುವಂತಹ ನ್ಯೂ ವರ್ಡ್ಸ್ಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ ಇವತ್ತಿನ ದಿನ ನಾವು ಟಾಸ್ಕ್ ಸಿ ಇಲ್ಲಿಂದ ಈ ಒಂದು ಟ್ರೂ ಫ್ರೆಂಡ್ಶಿಪ್ಪನ್ನು ನಾವು ಅರ್ಥೈಸಿಕೊಳ್ಳೋಣ ಟಾಸ್ಕ್ ಸಿ ರಿಮೆಂಬರ್ ದ ಸ್ಟೋರಿ ಆಫ್ ಕೃಷ್ಣ ಆ್ಯಂಡ್ ಸುಧಾಮ ಅಂಡರ್ಲೈನ್ ದ ವರ್ಡ್ಸ್ ಇನ್ ದ ಗಿವನ್ ಬಾಕ್ಸ್ ದಟ್ ರೆಫರ್ ಟು ದ ಕ್ವಾಲಿಟೀಸ್ ಆಫ್ ಎ ಗುಡ್ ಫ್ರ್ಯಾಂಡ್ ನೋಡಿ ಟಾಸ್ಕ್ ಸಿ ಏನಿದೆ ಅಂದರೆ ಕೃಷ್ಣ ಮತ್ತು ಸುಧಾಮನ ಒಂದು ಸ್ಟೋರಿಯನ್ನು ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ ಹೌದಾ ಅದರ ಆಧಾರದ ಮೇಲೆ ಅದನ್ನು ನೆನಪಿಸಿಕೊಂಡು ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ ಇದು ಸ್ನೇಹಕ್ಕೆ ಸಂಬಂಧಿಸಿದಂತಹ ಒಂದು ಪದಗಳಾಗಿವೆ ಅದಕ್ಕೆ ಹೊಂದುವಂತಹ ಒಂದು ಪದಗಳನ್ನು ನಾವೇನು ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಅಂತ ಹೇಳ್ತಾರೆ ಅಂಡರ್ಲೈನ್ ದ ವರ್ಡ್ಸ್ ನೋಡಿ ಇಲ್ಲಿ ಕೊಟ್ಟಿರ್ತಾರಲ್ಲ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಶಬ್ದಗಳನ್ನ ಯಾವವು ಒಂದು ಸ್ನೇಹಕ್ಕೆ ಸಂಬಂಧ ಒಳ್ಳೆಯ ಸ್ನೇಹ ಅನ್ನುವಂಥ ಒಂದು ಪದವನ್ನು ಸೂಚಿಸ್ತಾವಲ್ಲ ಅಥವಾ ಆ ಒಂದು ಒಳ್ಳೆಯ ಸ್ನೇಹ ಆಗಲಿಕ್ಕೆ ಯೋಗ್ಯವಾದಂತಹ ಅಲ್ವಾ ಅವುಗಳಿಗೆ ಮಾತ್ರ ಅಂಡರ್ಲೈನ್ ಮಾಡಿ ಅಂತ ಹೇಳಿದ್ದಾರೆ ಸರಿನಾ ಹಾಗಾದರೆ ಮೊದಲನೆಯ ಶಬ್ದ ಕನ್ನಿಂಗ್ ಕನ್ನಿಂಗ್ ಅಂದರೆ ಮೋಸ ಅಂತ ಹೇಳ್ತೀವಿ ಇದು ಸ್ನೇಹದಲ್ಲಿ ಬರೋದಿಲ್ಲ ಎರಡನೇ ಶಬ್ದ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಅಂದರೆ ಸ್ನೇಹಿತರಲ್ಲಿ ಏನು ಮಾಡ್ತಾರೆ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಾರೆ ಹೌದಲ್ಲ ಅದಕ್ಕೋಸ್ಕರ ಈ ಶಬ್ದ ಇಲ್ಲಿ ಬಳಸಲಾಗುತ್ತದೆ ಆ್ಯಂಗ್ರಿ ಆ್ಯಂಗ್ರಿ ಅಂದರೆ ಸಿಟ್ಟು ಸ್ನೇಹಿತರಲ್ಲಿ ಸಿಟ್ಟು ಬರೋದಿಲ್ಲ ಅವ್ರು ಏನು ಮಾಡ್ತಾರೆ ಒಬ್ಬರಿಗೊಬ್ಬರು ಆತ್ಮೀಯವಾಗಿ ಇರ್ತಾರೆ ಈ ಶಬ್ದ ಕೂಡ ಬರೋದಿಲ್ಲ ನಮ್ಮ ಮುಂದಿನ ಶಬ್ದ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳಿದುಕೊಳ್ಳುವುದು ಒಬ್ಬರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಅದು ಅದಕ್ಕಾಗಿ ಅವ್ರು ಏನಾಗಿರ್ತಾರೆ ಫ್ರೆಂಡ್ಸ್ ಆಗಿರ್ತಾರೆ ಹೌದಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವ ಶಬ್ದ ಇಲ್ಲಿ ಬರ್ತದೆ ಬ್ಯಾಡ್ ಬ್ಯಾಡ್ ಅಂದರೆ ಕೆಟ್ಟ ಕೆಟ್ಟ ಅನ್ನುವಂಥ ಶಬ್ದ ಇಲ್ಲಿ ಬರೋದಿಲ್ಲ ಜೆನರಸ್ ಜೆನರಸ್ ಈ ಶಬ್ದ ಕೂಡ ಇಲ್ಲಿ ಬರುತ್ತದೆ ಹೌದಾ ನ ಕೈಂಡ್ ದಯಾಳು ರೂಡ್ ಅಂದರೆ ಕೆಟ್ಟ ಹೌದಾ ರೂಡ್ ಅಂದರೆ ಏನು ಕೆಟ್ಟ ಅಷ್ಟೇ ಅಲ್ಲದೆ ಮುಂದೆ ನೋಡಿ ಸೆನ್ಸಿಟಿವ್ ಸೂಕ್ಷ್ಮವಾಗಿರ್ತಾರೆ ಈ ಪದ ಕೂಡ ಇಲ್ಲಿ ಬಳಕೆ ಆಗುತ್ತೆ ಫ್ರೆಂಡ್ಶಿಪ್ಪಲ್ಲಿ ಹೌದಲ್ವಾ ನೋಡಿ ಸೆನ್ಸಿಟಿವ್ ಇಂಪೇಷಂಟ್ ಈ ಶಬ್ದ ಇಲ್ಲಿ ಸ್ನೇಹದಲ್ಲಿ ಬಳಕೆ ಆಗೋದಿಲ್ಲ ಅರ್ಥ ಆಯ್ತ ಮಕ್ಕಳೇ ಹೆಲ್ಪ್ಫುಲ್ ಅಂದರ್ಸ್ಟ್ಯಾಂಡಿಂಗ್ ಜನರಸ್ ಕೈಂಡ್ ಸೆನ್ಸಿಟಿವ್ ಈ ರೀತಿಯಾಗಿ ಈ ಶಬ್ದಗಳನ್ನು ನಾವು ಸ್ನೇಹದಲ್ಲಿ ಸ್ನೇಹಕ್ಕೆ ಬೇಕಾದಂಥ ಒಳ್ಳೆಯ ಕ್ವಾಲಿಟೀಸ್ ಒಂದು ಗುಡ್ ಫ್ರೆಂಡ್ಸ್ ಆಗಬೇಕಾದ್ರೆ ಈ ಎಲ್ಲ ಕ್ವಾಲಿಟೀಸ್ಗಳು ಇರಬೇಕು ತಿಳಿದುಕೊಳ್ಳುವ ಶಕ್ತಿ ಇರಬೇಕು ಹೆಲ್ಪ್ ಮಾಡುವಂಥ ಗುಣ ಇರಬೇಕು ಹೌದಲ್ವಾ ದಯಾಳು ಇರಬೇಕು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬೇಕು ನನ್ನ ಫ್ರೆಂಡ್ ಏನೋ ನನಗೆ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ಅವರು ಒಳ್ಳೆಯ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ ಅಲ್ವಾ ಮಕ್ಕಳೇ ಈ ರೀತಿಯಾಗಿ ಟಾಸ್ಕ್ ಸಿಯಲ್ಲಿ ಬರುವಂಥ ಒಂದು ಆ್ಯಕ್ಟಿವಿಟಿಯನ್ನು ನಾವೀಗ ಕಂಪ್ಲೀಟಾಗಿ ಮುಗಿಸಿದ್ದೇವೆ ಇನ್ನು ಪಾಠದ ಒಂದು ಭಾವಾರ್ಥವನ್ನು ಅರ್ಥೈಸಿಕೊಳ್ಳೋಣ ನೋಡೋಣ ಮೊದಲನೇದಾಗಿ ಒನ್ಸ್ ಅಪಾನ್ ಎ ಟೈಮ್ ಇನ್ ದ ಸಿಟಿ ಆಫ್ ಸೈರಾಕ್ಯೂಸ್ ಲೀವ್ ಟು ಫ್ರೆಂಡ್ಸ್ ಟೂ ಫ್ರೆಂಡ್ಸ್ ದಮನ್ ಆ್ಯಂಡ್ ಪೈಥಿಯಾಸ್ ಬೋತ್ ಆಫ್ ದ್ಯಾಮ್ ವೆರ್ ಲವರ್ಸ್ ಆಫ್ ಟ್ರೂತ್ ಹೌ ಎವರ್ ದ ಕಿಂಗ್ ಡೈನೊಸಿಸ್ ವಾಸ್ ಆ್ಯಂಡ್ ಎವಿಲ್ ಮೈಂಡೆಡ್ ರೂಲರ್ ನೋಡಿ ಒಂದಾನೊಂದು ಕಾಲದಲ್ಲಿ ಅಂದರೆ ಒನ್ಸ್ ಅಪೌನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಯಾವ ಸಿಟಿ ಅದು ಅಂದರೆ ಪಟ್ಟಣ ಸೈರ್ಯಾಕ್ಯೂಸ್ ಅನ್ನುವಂಥ ಒಂದು ಪಟ್ಟಣ ಈ ಪಟ್ಟಣವು ಸಿರಾಕ್ಯೂಸ್ ಅನ್ನುವಂಥ ಒಂದು ಪಟ್ಟಣವು ಗ್ರೀಸ್ ದೇಶದಲ್ಲಿರ್ತಕ್ಕಂಥ ಒಂದು ಪುರಾತನ ಪಟ್ಟವ ಪಟ್ಟಣವಾಗಿದೆ ಅದೇ ಒಂದು ಊರಿನ ಹೆಸರಿದು ಇದು ಸಿರಾಕ್ಯೂಸ್ ಹೌದು ಅಲ್ಲಿ ದಮನ್ ಮತ್ತು ಪಿತಿಯಾಸ್ ಅನ್ನುವಂಥ ಒಂದು ಇಬ್ಬರು ಸ್ನೇಹಿತರಿದ್ದರು ಅವರ ಹೆಸರೇನು ದಮನ್ ಮತ್ತು ಪಿತ್ಯಾಸ್ ಇಲ್ಲಿದ್ದಾರೆ ನೋಡಿ ದಮನ್ ಮತ್ತು ಪಿತಿಯಾಸ್ ಹೌದಲ್ವಾ ಅರ್ಥ ಆಯ್ತಾ ಒಳ್ಳೆಯ ಸ್ನೇಹಿತರು ಇವರು ಸಿರ್ಯಾಕ್ಯೂಸ್ ಅನ್ನುವಂಥ ಒಂದು ಗ್ರೀಸ್ ದೇಶದ ಒಂದು ಪಟ್ಟಣದಲ್ಲಿ ಇದ್ದರು ಇವರಿಬ್ಬರಿಗೆ ಸತ್ಯ ಅಂದರೆ ತುಂಬ ಪ್ರೀತಿ ಇವರು ಸತ್ಯವನ್ನು ತುಂಬ ಪ್ರೀತಿಸ್ತಾ ಇದ್ರು ಡ್ಯಾಮ್ ವೆರ್ ಲವರ್ ಆಫ್ ಟ್ರೂತ್ ಸತ್ಯದ ಒಂದು ಸತ್ಯವನ್ನು ಅವರು ಪ್ರೀತಿ ಮಾಡ್ತಾ ಇದ್ರು ಅಲ್ಲಿ ಒಬ್ಬ ರಾಜ ಇದ್ದ ಅವನ ಹೆಸರು ಡೈನಾಸಿಸ್ ಅವನ ಹೆಸರೇನು ಡೈನಾಸಿಸ್ ಆತನ ಗುಣ ಯಾವ ರೀತಿ ಇತ್ತು ಅಂದರೆ ಆತ ಕ್ರೂರಿಯಾಗಿದ್ದ ಇವಿಲ್ ಮೈಂಡೆಡ್ ರೂಲರ್ ಯಾವ ರೀತಿ ಇದ್ದ ಆತನ ಗುಣ ಯಾವ ರೀತಿ ಇತ್ತು ಕ್ರೂರ ಕೆಟ್ಟ ಇವಿಲ್ ಮೈಂಡೆಡ್ ಇದ್ದ ಒಂದು ದಿನ ಏನಾಗ್ತದಪ್ಪ ಅಂದ್ರೆ ದ ಕಿಂಗ್ ಹಿಯರ್ಡ್ ದ್ಯಾಟ್ ಪಿತ್ಯಾಸ್ ಹ್ಯಾಡ್ ಕಾಲ್ಡ್ ಹಿಮ್ ಕ್ರ್ಯಲ್ ಆ್ಯಂಡ್ ಹ್ಯಾಡ್ ಸೇಡ್ ಸಮ್ಥಿಂಗ್ ಅಗೇನೆಸ್ಟ್ ಹಿಮ್ ಒಂದು ದಿ ದಿನ ರಾಜ ಕೇಳಿಸ್ಕೊಳ್ತಾನೆ ಏನಂತ ಯಾರೋ ಹೇಳಿದ್ದನ್ನು ಪಿತ್ಯಾಸ್ ಅನ್ನುವಂಥ ಸ್ನೇಹಿತರಲ್ಲಿ ದಮನ್ ಮತ್ತು ಪಿತ್ಯಾಸ್ ಅದರಲ್ಲಿ ಪಿತ್ಯಾಸ್ ಅನ್ನೋನು ರಾಜನಿಗೆ ಆತ ತುಂಬ ಕೆಟ್ಟವನು ಹಾಗೆಯೇ ರಾಜ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಅಂತ ಆತನ ವಿರುದ್ಧವಾಗಿ ಏನೇನೋ ವಿಷಯಗಳನ್ನ ಹೇಳ್ತಾ ಇದ್ದಾನೆ ಅನ್ನುವಂಥ ವಿಷಯ ರಾಜನ ಕಿವಿಗೆ ಬೀಳುತ್ತದೆ ಆಗ ರಾಜನಿಗೆ ತುಂಬ ಸಿಟ್ಟು ಬರುತ್ತೆ ಸೊ ಹಿ ಗಾಟ್ ವೆರಿ ಆ್ಯಂಗ್ರಿ ನೋಡಿ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅಂದರೆ ಕಾಮನ್ನಾಗಿ ಸಿಟ್ಟು ಬರುತ್ತೆ ಅಲ್ವಾ ಅದೇ ರೀತಿ ರಾಜನಿಗೂ ಕೂಡ ಡೈನಾಸಿಸ್ ಆಗಿರ್ತಕ್ಕಂಥ ರಾಜನಿಗೂ ಕೂಡ ಸಿಟ್ಟು ಬಂತು

ಸಭೆಗೆ ಕರೆದುಕೊಂಡು ಬರ್ತಾರೆ ಡೈನಾಸಿಸ್ ಇಸ್ ಆನ್ ದ ಥ್ರೋನ್ ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಆ ಒಂದು ಸಭೆಯ ಸಿಚುವೇಶನನ್ನು ಇಲ್ಲಿ ಹೇಳ್ತಾರೆ ಪಿತ್ಹಾಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್ ಸೋಲ್ಜರ್ಸ್ ಆರ್ ಆನ್ ದ ಆನ್ ಹೀಸ್ ಐಗರ್ ಸೈಡ್ ಪಿತ್ಯಾಸನ ಕೈಗಳನ್ನು ಎರಡೂ ಕೈಗಳನ್ನು ಕಟ್ಟಿರ್ತಾರೆ ಹಿಂದಗಡೆ ಎರಡೂ ಕೈಗಳನ್ನ ಕಟ್ಟಿರ್ತಾರೆ ಅವನ ಅಕ್ಕಪಕ್ಕದಲ್ಲಿ ಸೈನಿಕರು ಇರ್ತಾರೆ ಇನ್ನು ಪಿತ್ಯಾಸ್ ಹೇಳ್ತಾನೆ ಆತನ ಕೈಗಳನ್ನು ಕಟ್ಟಿಕೊಂಡು ರಾಜನ ಮುಂದೆ ತಂದು ನಿಲ್ಲಿಸ್ತಾರೆ ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ರಾಜನಿಗೆ ಆ ಪಿತ್ಯಾಸ ಹೇಳ್ತಾನೆ ಓ ಕಿಂಗ್ ಪ್ಲೀಸ್ ಅಲೌ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಗುಡ್ ಬಾಯ್ ಟು ಮೈ ಮದರ್ ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್ ದಿಸ್ ಈಸ್ ಮೈ ಲಾಸ್ಟ್ ವಿಶ್ ಓ ರಾಜನೇ ದಯವಿಟ್ಟು ನನ್ನನ್ನು ಹೋಗಲಿಕ್ಕೆ ಬಿಡಿ ನಾನು ನನ್ನ ವಯಸ್ಸಾದ ತಾಯಿ ಮತ್ತು ನನ್ನ ತಂಗಿಯ ತಂಗಿಯನ್ನು ಭೇಟಿಯಾಗಬೇಕು ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ತಂಗಿಯನ್ನು ನಾನು ಭೇಟಿಯಾಗಬೇಕು ನನ್ನ ವಯಸ್ಸಾದ ತಾಯಿಯನ್ನು ಭೇಟಿಯಾಗಬೇಕು ಹಾಗೆ ನನ್ನ ತಂಗಿಯ ಮದುವೆಯನ್ನು ನಾನು ಅರೇಂಜ್ ಮಾಡಿ ಬರಬೇಕು ಸಿದ್ಧ ಮಾಡಿ ಬರಬೇಕು ಅಷ್ಟೇ ಅಲ್ಲದೆ ಅವರಿಗೆ ನಾನು ಕೊನೆಯದಾಗಿ ಗುಡ್ ಅನ್ನು ಹೇಳಿ ಬರಬೇಕು ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್ ದಿಸ್ ಈಸ್ ಮೈ ಲಾಸ್ಟ್ ವಿಶ್ ನಾನು ನನ್ನ ತಾಯಿ ಮತ್ತು ನನ್ನ ತಂಗಿಗೆ ಕೊನೆಯದಾಗಿ ನಾನಿಲ್ಲಿ ಮರಳಿ ಬರೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಕೊನೆಯದಾಗಿ ನಾನು ವಿಷ ಅಂದರೆ ಕೊನೆಯ ಒಂದು ಶುಭಾಶಯವನ್ನು ಹೇಳಿ ಬರಬೇಕು ಅಂತ ಬೇಡಿಕೊಳ್ತಾನೆ ಪ್ಲೀಸ್ ನನ್ನನ್ನು ಬಿಡಿ ಅಂತ ಪಿತ್ಯಾಸ್ ರಾಜನಲ್ಲಿ ಕೇಳಿಕೊಳ್ತಾನೆ ಆಗ ಕಿಂಗ್ ಡೈನಾಸಿಸ್ ಇಂಪಾಸಿಬಲ್ ರಾಜ ಹೇಳ್ತಾನೆ ಇಂಪಾಸಿಬಲ್ ನಾನು ನಿನ್ನನ್ನು ಬಿಡೋದಿಲ್ಲ ಐ ಕೆನ್ ನಾಟ್ ಗ್ರ್ಯಾಂಡ್ ಯುವರ್ ವಿಶ್ ಹೌ ಕ್ಯಾನ್ ಐ ಬಿ ಶೂರ್ ದಟ್ ಯು ವಿಲ್ ಬಿ ರಿಟರ್ನ್ ನೋಡಿ ರಾಜ ಹೇಳ್ತಾನೆ ನೀನು ಹೇಳಿ ಹೋಗ್ತೀಯ ಒಂದು ವೇಳೆ ನೀನು ಮರಳಿ ಬರದೇ ಇದ್ರೆ ನನಗೆ ಹೇಗೆ ಖಾತ್ರಿ ಆಗಬೇಕು ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಖಂಡಿತವಾಗಿ ಖಡಾಖಂಡಿತವಾಗಿ ರಾಜ ಹೇಳ್ತಾನೆ ಆಗ ಅಷ್ಟರಲ್ಲಿ ಈ ಮಾತನ್ನ ರಾಜ ಹೇಳುವಷ್ಟರಲ್ಲಿ ಈ ಪಿತ್ಯಾಸನ ಸ್ನೇಹಿತನಾಗಿರ್ತಕ್ಕಂಥ ಧಮನ್ ಆ ಒಂದು ಆಸ್ಥಾನಕ್ಕೆ ಸಭೆಗೆ ಬರ್ತಾನೆ ಬಂದು ಆತ ಏನು ಹೇಳ್ತಾನೆ ಅಂದರೆ ನೋಡಿ ಧಮನ್ ಸರ್ ಐ ಆಮ್ ಧಮನ್ ಆ್ಯಂಡ್ ಎ ಟ್ರೂ ಫ್ರೆಂಡ್ ಆಫ್ ಪಿತ್ಯಾಸ್ ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್ ಐ ವಿಲ್ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್ ನೋಡಿ ದಮನ್ ಹೇಳ್ತಾನೆ ಏನಂತ ಸರ್ ನಾನು ದಮನ್ ಅಂತ ನಾನು ಪಿತ್ಯಾಸ್ನ ನಿಜವಾದ ಸ್ನೇಹಿತ ಪ್ಲೀಸ್ ಅವನನ್ನು ಹೋಗಲಿಕ್ಕೆ ಬಿಡಿ ಆತನ ಒಂದು ಕೊನೆಯ ಆಸೆ ಕನಸು ಏನಿದೆಯಲ್ಲ ಅದನ್ನು ಪೂರ್ಣಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡಿ ನಾನು ಅವನು ಬರೋವರೆಗೂ ಅವನ ಒಂದು ಈ ಇವ ಅವನಿರ್ತಕ್ಕಂಥ ಸ್ಥಳ ಅಂದರೆ ನಿಮ್ಮ ಒಂದು ಬಂಧನದಲ್ಲಿ ನಾನು ಇರ್ತೀನಿ ಅವನು ಬರೋ ಅವನು ಬರೋವರೆಗೂ ನಾನು ನಿಮ್ಮ ಬಂಧನದಲ್ಲಿ ಇರ್ತೀನಿ ಅಂತ ದಮನ್ ರಾಜನನ್ನು ಕೇಳಿಕೊಳ್ತಾನೆ ಆಗ ರಾಜ ಹೇಳ್ತಾನೆ ಕಿಂಗ್ ಡೈನಾಸಿಸ್ ಆಲ್ ರೈಟ್ ಪಿತ್ಯಸ್ ಬಟ್ ಆನ್ ಒನ್ ಕಂಡೀಷನ್ ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಯುವರ್ ರಿಟರ್ನ್ ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್ ಯುವರ್ ಫ್ರೆಂಡ್ ದಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು ನೋಡಿ ರಾಜ ಹೇಳ್ತಾನೆ ಏನಂತ ಸರಿ ವಿದ್ಯಾಸ ನೀನು ಹೋಗಬಹುದು ಆದರೆ ಒಂದು ಷರತ್ತಿದೆ ಒಂದು ಕಂಡೀಷನ್ ಏನಪ್ಪ ನಾನು ಒಂದು ದಿನವನ್ನು ಫಿಕ್ಸ್ ಮಾಡ್ತೀನಿ ಒಂದು ಗಂಟೆಯನ್ನು ಫಿಕ್ಸ್ ಮಾಡ್ತೀನಿ ಇಷ್ಟು ತಾಸು ಇಷ್ಟು ದಿನ ಅಂತ ಆ ದಿನ ಮಾತ್ರ ನೀನು ಮಾಡಬೇಕು ಆ ದಿನ ಮ ಅಷ್ಟೊತ್ತಿಗಾಗಲೇ ನೀನು ವಾಪಸ್ ಬರಬೇಕು ಅಷ್ಟರೊಳಗಾಗಿ ಒಂದು ವೇಳೆ ನೀನು ಬರಲಿಲ್ಲ ಅಂದರೆ ಆ ಸ್ಥಳದಲ್ಲಿ ನಿನ್ನನ್ನು ನಾನು ಗಲ್ಲಿಗೇರಿಸಬೇಕು ಅಂತ ಮಾಡಿದ್ದೆ ಹೌದಲ್ವಾ ಆ ಸ್ಥಳದಲ್ಲಿ ನೀನು ಆ ಸಮಯಕ್ಕೆ ಬರಲಿಲ್ಲ ಅಂದರೆ ನಿನ್ನ ಸ್ನೇಹಿತನಾಗಿರ್ತಕ್ಕಂಥ ದಮನನ್ನು ನಾನು ಏನು ಮಾಡ್ತೀನಿ ನೀನಿಗೆ ಹಾಕ್ತೀನಿ ಅವನು ನಿನ್ನ ಬದಲಾಗಿ ಅವನು ಸಾಯಬೇಕಾಗುತ್ತೆ ಅನ್ನುವಂಥ ಮಾತನ್ನು ರಾಜ ಡೈನಾಸಿಸ್ ಪಿತಿಯಾಸ್ಗೆ ಹೇಳ್ತಾನೆ ನೀನು ಹೋಗು ಆದರೆ ನಿನ್ನ ಸ್ನೇಹಿತ ನೀನು ಹೇಳಿದ ಟೈಮ್ಗೆ ಬರಲಿಲ್ಲ ಅಂದರೆ ಅವನನ್ನು ನೇನೆಗೆ ಹಾಕಬ ಹಾಕಲಾಗುತ್ತದೆ ಅಂದಾಗ ಪಿತ್ಯಾಸ್ ಹೇಳ್ತಾನೆ ನೋಡಿ ಸೊ ಪಿತ್ಯಾಸ್ ವಾಸ್ ಗ್ರ್ಯಾಂಟೆಡ್ ಹೀಸ್ ಲಾಸ್ಟ್ ವಿಶ್ ಅವನಿಗೆ ಪರ್ಮಿಷನ್ ಸಿಕ್ತು ಆತನ ಕೊನೆಯ ಒಂದು ವಿದಾಯವನ್ನು ಮನೆಗೆ ಹೋಗಿ ಭೇಟಿಯಾಗಿ ಹೇಳಿ ಬರಲಿಕ್ಕೆ ಹಿ ವೆಂಟ್ ಹೋಮ್ ಕಂಪ್ಲೀಟೆಡ್ ಹೀಸ್ ವರ್ಕ್ ಆ್ಯಂಡ್ ಹರಿಡ್ ಬ್ಯಾಕ್ ಟು ಸೈ ಸಿರಾಕಿವ್ಸ್ ನೋಡಿ ಆತ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ತನ್ನ ತಂಗಿಯ ಮದುವೆಯನ್ನು ಅರೇಂಜ್ಮೆಂಟ್ ಮಾಡಿ ಎಲ್ಲ ತನ್ನ ತಾಯಿಗೆ ಹೇಳಿ ಮರಳಿ ಸಿರ್ಯಾಕ್ಯೂಸ್ಗೆ ಬರಬೇಕು ಅಂತ ತಯಾರಿ ಆಗ್ತಾನೆ ಹಿ ಹ್ಯಾಡ್ ಎ ಫೇಸ್ ಮೆನಿ ಡೇಂಜರಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್ ಆತ ದಾರಿಯಲ್ಲಿ ಬರುವಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾನೆ ನೋಡಿ ಮನೆಗೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ತಂಗಿಯ ಮದುವೆ ಅರೇಂಜ್ಮೆಂಟ್ ಮಾಡಿ ಎಲ್ಲ ಮಾಡಿ ಮರಳಿ ಸಿರ್ಯಾಕ್ಯೂಸ್ಗೆ ಬರುವಾಗ ಆತ ತುಂಬ ಏನು ಮಾಡ್ತಾನೆ ತೊಂದರೆಗಳನ್ನು ಅನುಭವಿಸ್ತಾನೆ ಅಷ್ಟೊತ್ತಿಗಾಗಲೇ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ ರಾಜ ಕೊಟ್ಟಿರ್ತಕ್ಕಂಥ ಅವಧಿ ಮುಗಿಯುತ್ತಾ ಬಂದಿರುತ್ತೆ ಆನ್ ದ ಫಿಕ್ಸ್ ಫಿಕ್ಸ್ಡ್ ಡೇ ಪಿತ್ಹಾಸ್ ಹ್ಯಾಡ್ ನಾಟ್ ರಿಟರ್ನ್ಡ್ ನೋಡಿ ರಾಜ ಹೇಳಿರ್ತಕ್ಕಂಥ ದಿನಕ್ಕೆ ಆತನಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ್ಯಸ್ ಎ ರಿಸಲ್ಟ್ ದಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್ ಅವನು ಬರಲಿಲ್ಲ ಅಂದಾಗ ಫಲಿತಾಂಶ ಏನಾಗುತ್ತಂದರೆ ರಾಜ ದಮನನ್ನು ಹ್ಯಾಂಗ್ ಮಾಡಲಿಕ್ಕೆ ಆತನ ನೇಣಿಗೆ ಹಾಕಲಿಕ್ಕೆ ಕರೆದುಕೊಂಡು ಹೋಗ್ತಾರೆ ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನಾಸಿಸ್ ಡೈನಾಸಿಸ್ ಇಸ್ ಆನ್ ದ ಥ್ರೋನ್ ದಮನ್ಸ್ ಹ್ಯಾಂಡ್ ಆರ್ ಟೈಡ್ ಬಿಹೈಂಡ್ ಸೋಲ್ಜರ್ಸ್ ಅನ್ ಆರ್ ಆನ್ ಹೀಸ್ ಐದರ್ ಸೈಡ್ ನೋಡಿ ನೋಡಿ ಇಲ್ಲಿ ಧಮನ್ನ ಕೈಗಳನ್ನು ಎರಡೂ ಕಟ್ಟಿದ್ದಾರೆ ಎಲ್ಲ ಸೈನಿಕರು ಅಕ್ಕಪಕ್ಕದಲ್ಲಿರ್ತಾರೆ ರಾಜ ಡೈನಾಸಿಸ್ ಆಜ್ಞೆಯನ್ನ ಮಾಡ್ತಾನೆ ಆತನನ್ನು ನೇನಿಗೆ ಹಾಕಿಕೊಂಡು ಹಾಕಲಿಕ್ಕೆ ಕರೆದುಕೊಂಡು ಹೋಗಿ ಅಂತ ಹೌದಾ ಆಗ ಕಿಂಗ್ ಡೈನಾಸಿಸ್ ವೇರ್ ಈಸ್ ಯುವರ್ ಫ್ರೆಂಡ್ ನಾವು ಆತನನ್ನು ಮಾ ಕೇಳ್ತಾನೆ ವೇರ್ ಈಸ್ ಯುವರ್ ಫ್ರೆಂಡ್ ನಾವು ದಮನ್ ದಮನ್ ನನ್ನ ಕೇಳ್ತಾನೆ ನೀನು ಆ ಆ ನನ್ನ ನನ್ನ ಸ್ನೇಹಿತ ಅಂತ ಅವನನ್ನು ಬಿಟ್ಟು ನೀನು ಬಂದು ಇಲ್ಲಿ ನೇನ್ ನೇನಿಗೆ ಶರಣಾದೆ ಆದರೆ ಎಲ್ಲಿದ್ದಾನೆ ನಿನ್ನ ಸ್ನೇಹಿತ ಮರಳಿ ಬರಲೇ ಇಲ್ಲ ಅನ್ನುವಂಥ ಅಪಹಾಸ್ಯದ ಮಾತುಗಳನ್ನು ದಮನ್ಗೆ ಡೈನಾಸಿಸ್ ಹೇಳ್ತಾನೆ ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ ಆತನು ಇಲ್ಲಿಂದ ನೀನು ಸಾಯಿಲಿ ಅಂತಾನೆ ಹೋಗಿದ್ದಾನೆ ಐ ಆಮ್ ಸರ್ಟೆನ್ ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್ ನೋಡಿ ನನಗೆ ಖಂಡಿತವಾಗಿ ಗೊತ್ತಿತ್ತು ಅವನು ಮರಳಿ ಬರೋದಿಲ್ಲ ಅಂತ ರಾಜ ಹೇಳ್ತಾನೆ ಯು ಆರ್ ಎ ಫೂಲ್ ಟು ಬಿ ಹಿಯರ್ ಇನ್ ಹೀಸ್ ಪ ಪ್ಲೇಸ್ ನೋಡಿ ನೀನೊಬ್ಬ ಮೂರ್ಖನಿದ್ದೀಯ ಹಾಂ ನೀನು ಆತನ ಒಂದು ಸ್ಥಳದಲ್ಲಿ ಬಂದು ನಿಂತು ನೀನು ಮೂರ್ಖನಾಗಿದ್ದೀಯಾ ಅವನು ಮರಳಿ ಬರೋದಿಲ್ಲ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿತ್ತು ಅಂತ ರಾಜ ದಮನ್ಗೆ ಹೇಳ್ತಾನೆ ಆಗ ದಮನ್ ಹೇಳ್ತಾನೆ ಏನಂತ ಯು ಆರ್ ಮಿಸ್ಟೇಕನ್ ಐ ನೋ ದ್ಯಾಟ್ ಪಿತಿಹಾಸ್ ವಿಲ್ ಕೀಪ್ ಹೀಸ್ ಪ್ರಾಮಿಸ್ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ನಾನು ನನ್ನ ಪಿತಿಹಾಸ್ ಖಂಡಿತವಾಗಿ ತನ್ನ ಒಂದು ಮಾತನ್ನು ಪ್ರಾಮಿಸ್ ಏನು ಮಾಡಿದ್ದಾನೆ ತನ್ನ ಮಾತನ್ನು ಆತ ಉಳಿಸಿಕೊಳ್ತಾನೆ ಅಂತ ದಮನ್ ಖಂಡಿತವಾಗಿಯೂ ತನ್ನ ಮಾತನ್ನು ಆತ ಉಳಿಸ್ಕೊಳ್ತಾನೆ ಅಂತ ಅಷ್ಟೊಂದು ಮನಪೂರ್ವಕವಾಗಿ ಹೇಳ್ತಾನೆ ಯಾಕಂದರೆ ಆತನ ನಿಜವಾದ ಸ್ನೇಹಿತ ಆತ ಆಗಿರ್ತಾನೆ ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಆತ ಮರಳಿ ಬರ್ತಾನೆ ನೀವು ಕೊಟ್ಟಿರ್ತಕ್ಕಂಥ ಟೈಮ್ ಒಳಗಾಗಿ ಮರಳಿ ಬರ್ತಾನೆ ಅಂತ ಹೇಳ್ತಾನೆ ಇವನ್ ಇಫ್ ಹೀ ಡಸ್ ನಾಟ್ ಕಮ್ ಬ್ಯಾಕ್ ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹೀಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಜಿಯರ್ಲಿ ಒಂದು ವೇಳೆ ಆತ ಮರಳಿ ಬರಲಿಲ್ಲ ಅಂದ್ರೂ ಕೂಡ ನಾನು ಸಂತೋಷದಿಂದ ಆತನ ಸ್ಥಳದಲ್ಲಿ ಸಾಯ್ತೀನಿ ಯಾಕಂದರೆ ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತೀನಿ ಆತನ ನನ್ನ ಪ್ರೀತಿಯ ಗೆಳೆಯ ಅವನ ಬದಲಾಗಿ ನಾನೇನು ಮಾಡ್ತೀನಿ ಅವನು ಬರಲಿಲ್ಲ ಅಂದರೆ ಖಂಡಿತವಾಗಿ ಅವನ ಸ್ಥಳದಲ್ಲಿ ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೀನಿ ಸಂತೋಷದಿಂದ ಸಾಯ್ತೀನಿ ಅಂತ ಹೇಳ್ತಾನೆ ಪಿತಿಯಾಸ್ ಎಂಟರ್ಸ್ ದ ಕೋರ್ಟ್ ಹಾಲ್ ರನ್ನಿಂಗ್ ಗ್ಯಾಸ್ಪಿಂಗ್ ಫಾರ್ ಬ್ರೀತ್ ಧಮನ್ ಎಂಬ್ರಾಸಸ್ ಪಿತಿಯಾಸ್ ಆ್ಯಂಡ್ ವೀವ್ಸ್ ನೋಡಿ ಪಿತಿಯಾಸ್ ಈ ರೀತಿಯಾಗಿ ದಮನ್ ಮತ್ತು ರಾಜ ಮಾತನಾಡುವ ಸಂದರ್ಭದಲ್ಲಿ ಕೋರ್ಟ್ಗೆ ಎಂಟ್ರಿ ಆಗ್ತಾನೆ ಅಂದರೆ ಸಭೆಗೆ ಕೋರ್ಟ್ ಅಂದರೆ ಸಭೆ ಸಭೆಯ ಒಂದು ಹಾಲ್ಗೆ ಎಂಟ್ರಿ ಓಡುತ್ತಾ ಬರುತ್ತಾನೆ ಓಡುತ್ತಾ ಬಂದು ತನ್ನ ಉಸಿರನ್ನು ಗ್ರಾಸ್ಪಿಂಗ್ ಅಪ್ ಫಾರ್ ಬ್ರೀತ್ ಅಂದರೆ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ ಹಿಡಿದುಕೊಂಡು ಧಮನ್ಗೆ ಹೇಳ್ತಾನೆ ಏನಂತ ದಮನನ್ನು ಗಟ್ಟಿಯಾಗಿ ತಬ್ಬಿಕೊಳ್ತಾನೆ ನೋಡಿ ದಮನ್ ಎಂಬ್ರಾಸಿಸ್ ಪಿತಿಹಾಸ್ ಆ್ಯಂಡ್ ವೀಪ್ಸ್ ದಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾನೆ ಯಾರು ಪಿತಿಹಾಸ್ ನೋಡಿ ಸ್ವಲ್ಪ ತಡ ಆಗಿದ್ರು ಅವನನ್ನು ನೇನೆ ಹಾಕ್ತಿದ್ರು ಅಲ್ವಾ ಅಷ್ಟರಲ್ಲಿ ಪಿತಿಹಾಸ್ ಬಂದು ಏನನ್ನು ಏನು ಮಾಡ್ತಾನೆ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಅಳಲಿಕ್ಕೆ ಆರಂಭ ಮಾಡ್ತಾನೆ ಯಾರು ಪಿತಿಹಾಸ್ ನೋಡಿ ಮುಂದೆ ಏನಾಗುತ್ತೆ ಅಂದರೆ ಪಿತಿಹಾಸ್ ಹೇಳ್ತಾನೆ ಐ ಹ್ಯಾವ್ ಕಮ್ ಪ್ಲೀಸ್ ಡೂ ನಾಟ್ ಕಿಲ್ ಕಿಲ್ ದಮನ್ ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್ ಪ್ಲೀಸ್ ಹ್ಯಾಂಗ್ ಮೀ ಪಿತ್ಯಾಸ್ ಹೇಳ್ತಾನೆ ನೋಡಿ ನಾನು ಬಂದಿದ್ದೀನಿ ಪ್ಲೀಸ್ ಅವನನ್ನು ಕೊಲ್ಲಬೇಡಿ ಟು ನಾಟ್ ಕಿಲ್ ದಮನ್ ಅವನನ್ನು ಕೊಲ್ಲಬೇಡಿ ನಾನು ಮರಳಿ ಬಂದಿದ್ದೀನಲ್ವಾ ನನಗೆ ಈ ಶಿಕ್ಷೆಯನ್ನು ಕೊಡಿ ಪ್ಲೀಸ್ ನನ್ನನ್ನು ಹ್ಯಾಂಗ್ ಮಾಡಿ ದಯವಿಟ್ಟು ನನ್ನನ್ನು ನೇಣಿಗೆ ಹಾಕಿ ಅವನನ್ನು ಬಿಟ್ಟು ಬಿಡಿ ಅಂತ ಬೇಡಿಕೊಳ್ತಾನೆ ಪೀತಿಯಾಸ್ ಆಗ ದಮನ್ ಹೇಳ್ತಾನೆ ನೋ ಪ್ಲೀಸ್ ಹ್ಯಾಂಗ್ ಮೀ

ಬೋತ್ ಆಫ್ ದಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್ ಅಟ್ ಲಾಸ್ಟ್ ಈ ರೀತಿಯಾಗಿ ಪಿತ್ಯಾಸ್ ನನ್ನನ್ನು ಹಾಕಿ ನೇನೆಗೆ ಅಂತ ಆತ ದಮ ಇಲ್ಲ ಅವ್ನು ಬರಲಿಲ್ಲ ಅಂದರೆ ನನ್ನನ್ನು ನೇನೆಗೆ ಹಾಕ್ತಿದ್ರಲ್ವಾ ನನ್ನನ್ನೇ ಹಾಕಿ ಅಂತ ಆತ ಈ ರೀತಿಯಾಗಿ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಆರ್ಗ್ಯೂ ಮಾಡ್ತಾರೆ ವಾದವನ್ನು ಮಾಡ್ತಾರೆ ನನ್ನನ್ನು ಹಾಕಿ ಅಂತ ಅರ್ಥ ಆಯ್ತಾ ಆಗ ರಾಜ ಹೇಳ್ತಾನೆ ಅವರಿಬ್ಬರ ವಾದವನ್ನು ನೋಡಿ ಕೊನೆಗೆ ಕಿಂಗ್ ಡೈನಸಿಸ್ ಏನು ಹೇಳ್ತಾನೆ ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್ ನೋಡಿ ನನ್ನ ಜೀವನದಲ್ಲಿನೇ ನಾನು ಎಂದೂ ನೋಡಿರಲಿಲ್ಲ ಇಂಥ ಒಂದು ಒಳ್ಳೆಯ ಗೆಳೆತನವನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಬೋತ್ ಆಫ್ ಯು ಹ್ಯಾವ್ ಕೆಫ್ಟ್ ಯುವರ್ ಪ್ರಾಮಿಸಸ್ ಇಬ್ಬರೂ ಕೂಡ ನಿಮ್ಮ ಮಾತುಗಳನ್ನು ನೀವು ಉಳಿಸ್ಕೊಂಡಿದ್ದೀರಾ ಐ ಆಮ್ ಹ್ಯಾಪಿ ಟು ನೌ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್ ಐ ಸೆಟ್ ಯು ಬೋತ್ ಫ್ರೀ ರಾಜ ಏನಂತ ಹೇಳ್ತಾನೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಅದಕ್ಕೋಸ್ಕರ ನಾನು ನಿಮ್ಮನ್ನು ನೇನಿಗೆ ಹಾಕೋದಿಲ್ಲ ನೀವಿಬ್ಬರು ಫ್ರೀ ಐ ಸೆಟ್ ಯು ಬೋತ್ ಆಫ್ ಫ್ರೀ ನೀವಿಬ್ಬರು ಸ್ವತಂತ್ರ ಜೀವಿಗಳು ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಇಂಥ ಸ್ನೇಹವನ್ನು ನಾನು ನನ್ನ ಜೀವನದಲ್ಲಿಯೇ ಕಂಡಿರಲಿಲ್ಲ ಅಂತ ರಾಜ ಏನು ಮಾಡ್ತಾನೆ ಅವರಿಬ್ಬರನ್ನು ಕೂಡ ಬಿಡುಗಡೆ ಮಾಡ್ತಾನೆ ಅರ್ಥ ಆಯ್ತಾ ನೋಡಿ ನಿಜವಾದ ಸ್ನೇಹಿತರು ಈ ರೀತಿಯಾಗಿ ತಮ್ಮ ಒಂದು ಇಬ್ಬರು ಕೂಡ ರಾಜನ ಮನಸ್ಸನ್ನು ಗೆಲ್ತಾರೆ ಅರ್ಥ ಆಯ್ತಾ ಇಲ್ಲಿಗೆ ಈ ಟ್ರೂ ಫ್ರೆಂಡ್ಶಿಪ್ ಧಮನ್ ಮತ್ತು ಪಿತಿಯಾಸ್ ಇವರಿಬ್ಬರ ಒಂದು ಸ್ನೇಹವನ್ನು ನೋಡಿದ್ರಿ ಅಲ್ವಾ ಅದಕ್ಕೆ ಇದುವರೆಗೂ ನಾವು ಏನು ಮಾಡಿದ್ದೀವಿ ಈ ಒಂದು ಕಂಪ್ಲೀಟಾಗಿ ಸ್ಟೋರಿಯನ್ನು ತಿಳಿದುಕೊಂಡೇವೆ ಹಾಗೆ ಇದರಲ್ಲಿ ಬರುವಂಥ ನ್ಯೂ ವರ್ಡ್ಸ್ಗಳನ್ನು ಕೂಡ ನಾನು ಹೇಳ್ತಾ ಬಂದಿದ್ದೇನೆ ಈಗ ಅವುಗಳನ್ನ ಒಂದೆಡೆ ಬರೆದು ಹೇಳ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಯೂನಿಟ್ ಟು ಪ್ರೋಸ್ ಟ್ರೂ ಫ್ರೆಂಡ್ಶಿಪ್ ನ್ಯೂವರ್ಸ್ ಅಗೆನೆಸ್ಟ್ ವಿರುದ್ಧ ಆ್ಯಂಗ್ರಿ ಸಿಟ್ಟು ಸಿಟಿ ಪಟ್ಟಣ ಇವಿಲ್ ಮೈಂಡೆಡ್ ಕ್ರೂರ ಕೆಟ್ಟ ರೂಲರ್ ಆಡಳಿತಗಾರ ಹ ಹಿಯರ್ಡ್ ಕೇಳಿಸಿಕು ಕ್ರೂಯಲ್ ಕೆಟ್ಟ ಪನಿಷ್ಡ್ ಶಿಕ್ಷೆ ಹ್ಯಾಂಗ್ಡ್ ನೇಣು ಹಾಕು ಕೋರ್ಟ್ ಸಭೆ ಥ್ರೋನ್ ಸಿಂಹಾಸನ ಟೈರ್ ಕಟ್ಟು ಸೋಲ್ಜರ್ಸ್ ಸೈನಿಕರು ರಿಟರ್ನ್ ಮರಳಿ ಬಾ ಫುಲ್ಫಿಲ್ ಪೂರ್ಣಗೊಳಿಸು ಕಸ್ಟಡಿ ಬಂಧನ ಇನ್ಸ್ಟೆಡ್ ಆಫ್ ಯು ನಿನ್ನ ಬದಲಾಗಿ ಡಿಲೇಡ್ ತಡವಾಗು ಫೂಲ್ ಮೂರ್ಖ ಗ್ರಾಸ್ಪಿಂಗ್ ಸೆಳೆಯುವ ಬಿಗಿ ಹಿಡಿತದ ಬ್ರೀತ್ ಉಸಿರು ಎಂಬ್ರಾಸಿಸ್ ಅಪ್ಪಿಕೊಳ್ಳು ವೀಪ್ಸ್ ಅಳು ಸರ್ಟನ್ ಖಂಡಿತವಾಗಿ ಖಂಡಿತವಾದ ಲಯಾಲ್ಟಿ ನಿಷ್ಠೆ ಎಕ್ಸಿಕ್ಯೂಷನ್ ಮರಣದಂಡನೆ ಅರ್ಥ ಆಯಿತಾ ಈ ರೀತಿಯಾಗಿ ಟ್ರೂ ಫ್ರೆಂಡ್ಶಿಪ್ನಲ್ಲಿ ಸಾಕಷ್ಟು ಹೊಸ ಪದಗಳನ್ನು ನಾವು ಕಲಿತೀವಿ ತಿಳಿದುಕೊಳ್ಳುತ್ತೀವಿ ಅವುಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ ಸರಿನಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸ್ಟೋರಿ ನಿಮಗೆ ಅರ್ಥ ಆಗಿದರೆ ಲೈಕ್ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್